नमस्कार अमोघ न्यूज स्वागत नानु स्मिता बाबू वार्ते विवर शासक दूरवाणी करेयन्न अधिकारी कड्डायवागि स्वीकरिसलेबेकु एंदु जिला उस्तुवारी सचिव माधुस्वामी रवरु केडिपि सभेयल्लि सूचिसिदरु। ಶಾಸಕರುಗಳು ಮಾಡುವ ದೂರವಾಣಿ ಕರೆಯನ್ನು ಅಧಿಕಾರಿಗಳು ಕಡ್ಡಾಯವಾಗಿ ಸ್ವೀಕರಿಸುವ ಮೂಲಕ ಸೂಚನೆಗಳನ್ನು ಪಾಲಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಸೂಚಿಸಿದರು। ತುಮಕೂರು ಜಿಲ್ಲಾ ಪಂಚಾಯತ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ರವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ರಂಗನಾಥ್ ಅವರು ತಾವು ಮಾಡುವ ದೂರವಾಣಿ ಕರೆಗಳನ್ನು ಅಧಿಕಾರಿಗಳು ಸ್ವೀಕರಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಸಭೆ ಗಮನಕ್ಕೆ ತಂದರು। ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಮಾಧುಸ್ವಾಮಿ ರವರು ಶಾಸಕರು ಮಾಡುವ ದೂರವಾಣಿ ಕರೆಯನ್ನು ಅಧಿಕಾರಿಗಳು ಕಡ್ಡಾಯವಾಗಿ ಸ್ವೀಕರಿಸಲೇಬೇಕೆಂದು ಹೇಳಿದರು। ಒಂದು ವೇಳೆ ಕಾರ್ಯದ ಒತ್ತಡ ಇದ್ದರೆ ಅನಂತರ ಸಂಬಂಧಿಸಿದ ಶಾಸಕರಿಗೆ ದೂರವಾಣಿ ಮಾಡಿ ಮಾಹಿತಿ ತಿಳಿದುಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸಲಹೆ ನೀಡಿದರು। ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಕೇಂದ್ರಗಳಿಗೆ ಭೇಟಿ ನೀಡದೆ ಕೇಂದ್ರ ಸರ್ಕಾರದಲ್ಲೇ ಇರುತ್ತಾರೆ ಎಂದು ಪಾವಗಡ ಶಾಸಕ ವೆಂಕಟರಮಣಪ್ಪ ದೂರಿದರು। ಅಧಿಕಾರಿಗಳು ವಾರಕ್ಕೊಮ್ಮೆ ಎರಡು ತಾಲೂಕುಗಳಿಗೆ ಕಡ್ಡಾಯವಾಗಿ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಆಲಿಸಬೇಕು ಎಂದು ಸಚಿವರು ಸೂಚಿಸಿದರು। ಅಧಿಕಾರಿಗಳು ತಾಲೂಕುಗಳಿಗೆ ಭೇಟಿ ನೀಡುತ್ತಿರುವ ಬಗ್ಗೆ ಸಿಇಒ ರವರು ವಿಶೇಷ ಗಮನ ಹರಿಸುವಂತೆ ಸಚಿವರು ಹೇಳಿದರು। ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಫೀಸರ್ಗಳು ತಾಲೂಕು ಮಟ್ಟಕ್ಕೆ ಹೋಗೋದೇ ಇಲ್ಲ। ಅಲ್ಲಿ ಯಾರೋ ಯಾರೋ ಒಂದು ಅಲ್ಲಿ ಮೀಟಿಂಗ್ ಇದೆ ಇಲ್ಲಿ ಮೀಟಿಂಗ್ ಇದೆ ಅಂತ ಕಾಲ ಕಳೀತಾರೆ ಹೊರತು ಎಲ್ಲಿ ಜಿಲ್ಲೆಯಲ್ಲಿ ಅಧಿಕಾರಿಗಳು ತಾಲೂಕು ಯಾರೋ ಒಬ್ರು ಹೋಗೋದಿಲ್ಲ। ಡಿಪಾರ್ಟ್ಮೆಂಟ್ ಹೋಗ್ತಾರೆ ಯಾರಂತ ಹೇಳ್ಬೇಕು ಯಾವ್ಯಾವ ತಾಲೂಕು ಹೋಗಿದ್ದಾರೆ ಅಂತ ಕೇಳು ಹೋಗಿದ್ದಾರೆ। ಎಲ್ಲ ಇಲಾಖೆ ಅಲ್ಲ ಎಲ್ಲ ಇಲಾಖೆ ಅಧಿಕಾರಿಗಳು ಯಾವ್ದಾದ್ರೂ ಒಂದು ತಾಲೂಕಿಗೆ ಒಂದು ವರ್ಷಕ್ಕೆ ಒಂದು ತಕ್ಕ ಎರಡು ತಕ್ಕ ಒಂದು ನೋಡ್ತಾರ ಹ್ಯಾಂಗೆ ಇರ್ಬೇಕಾರು ಇವ್ರಿಗೆ ಹ್ಯಾಂಗೆ ಇದು ಬರ್ತಾರೆ ಇವರು। ನಿರ್ಮಿತ ಕೇಂದ್ರದ ವತಿಯಿಂದ ನಡೆಯುತ್ತಿರುವ ಕಾಮಗಾರಿಗಳು ವಿಳಂಬವಾಗುತ್ತಿರುವ ಬಗ್ಗೆ ಶಾಸಕರುಗಳಾದ ವೆಂಕಟರಮಣಪ್ಪ ಮತ್ತು ಮಸಾಲಾ ಜಯರಾಮ್ ಸಭೆಯಲ್ಲಿ ಪ್ರಸ್ತಾಪಿಸಿ ಸಂಬಂಧಿಸಿದ ಇಂಜಿನಿಯರ್ಗೆ ಸಕಾಲದಲ್ಲಿ ಕಾಮಗಾರಿ ಮುಗಿಸುವಂತೆ ಕೋರಿದರು। ಸಂಸದ ಜಿಎಸ್ ಬಸವರಾಜ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಲತಾ ರವಿಕುಮಾರ್, ಉಪಾಧ್ಯಕ್ಷ ಶಾರದಾ ನರಸಿಂಹಮೂರ್ತಿ, ಡಿಸಿ ಡಾ ರಾಕೇಶ್ ಕುಮಾರ್, ಎಸ್ಪಿ ವಂಶಿಕೃಷ್ಣ, ಸಿಇಒ ಶುಭ ಕಲ್ಯಾಣ್ ಸೇರಿದಂತೆ ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಿದ್ದರು। ಬ್ರಾಹ್ಮಣ ಸಮುದಾಯಕ್ಕೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ನೀಡಲು ಸರ್ಕಾರ ಆದೇಶಿಸಿದೆ ಎಂದು ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿರ್ದೇಶಕ ರಂಗ ವಿಠಲರವರು ತುಮಕೂರಿನಲ್ಲಿ ತಿಳಿಸಿದ್ದಾರೆ। ಬ್ರಾಹ್ಮಣ ಸಮುದಾಯದ ಪುರೋಹಿತರು ಮತ್ತು ಅಡುಗೆ ಭಟ್ಟರನ್ನ ಗುರುತಿಸಿ ಅವರಿಗೆ ಎಲ್ಲಾ ರೀತಿಯ ಸಹಾಯ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕ ರಂಗ ವಿಠಲ ತಿಳಿಸಿದರು। ತುಮಕೂರಿನ ಜಯನಗರದಲ್ಲಿರುವ ವಿಪ್ರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಂಗ ವಿಠಲರವರು, ಆರ್ಥಿಕವಾಗಿ ಹಿಂದುಳಿದಿರುವ ಬ್ರಾಹ್ಮಣ ಬಂಧುಗಳಿಗೆ ಸರ್ಕಾರದ ಸವಲತ್ತುಗಳು ಸಮರ್ಪಕವಾಗಿ ತಲುಪಿಸುವ ಸಲುವಾಗಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ರಚಿಸಲಾಗಿದೆ ಎಂದು ಹೇಳಿದರು. ಬ್ರಾಹ್ಮಣ ಸಮುದಾಯಕ್ಕೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ನೀಡಲು ಸರ್ಕಾರ ಆದೇಶ ಮಾಡಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಈಗಾಗಲೇ ಆರ್ಥಿಕವಾಗಿ ಹಿಂದುಳಿದ ವರ್ಗವೆಂದು ಗುರುತಿಸಿರುವ 144 ಜಾತಿಗಳಿವೆ. ಶೇಕಡಾ 10 ಮೀಸಲಾತಿ ನೀಡಬೇಕು. ಇದರಲ್ಲಿ ಬ್ರಾಹ್ಮಣ ಸಮುದಾಯವನ್ನು ಸೇರಿಸಿ ಸುಗ್ರೀವಾಜ್ಞೆ ಹೊರಡಿಸಿ ಬ್ರಾಹ್ಮಣ ಸಮುದಾಯಕ್ಕೆ ಸವಲತ್ತುಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಮಂಡಳಿ ಪ್ರಸ್ತುತ 12 ಯೋಜನೆಗಳನ್ನು ಹೊಂದಿದೆ. ಸೊ ಸಾಂದೀಪಿನಿ ಶಿಶುವೇತನ ಯೋಜನೆ ಅಂದರೆ ಉನ್ನತ ಶಿಕ್ಷಣ ಪಡೆಯುವ ಹಾಗೂ ಹೊರದೇಶ ಉನ್ನತ ಶಿಕ್ಷಣ ಪಡೆಯಲು ವಿದ್ಯಾರ್ಥಿಗಳು ಹಣಕಾಸು ಸಂಸ್ಥೆಗಳಿಂದ ಆರ್ಥಿಕ ಸೌಲಭ್ಯವನ್ನು ಒದಗಿಸುವುದು. ಆಚಾರ್ಯ ತ್ರಮ ವೇದ ಶಿಶುವೇತನೆ ಭಾರತ ಸರ್ಕಾರ ಮಾನದಂಡ ಪ್ರಕಾರ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದ ಮಕ್ಕಳ ವೇದ ಆಗಮನವನ್ನು ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾಸಂಸ್ಥೆಗಳಿಗೆ ಶಿಶುವೇತನವನ್ನು ಕೊಡುವುದು. ವಿಶ್ವಮಿತ್ರ ಪ್ರತಿಭಾ ಪುರಸ್ಕಾರ ಅಂದರೆ ಬ್ರಾಹ್ಮಣರು ಹಿಂದುಳಿದ ಬ್ರಾಹ್ಮಣ ಸಮುದಾಯ ಪ್ರತಿಭಾವಂತ ವಿದ್ಯಾರ್ಥಿಗಳ ಹಾಗೂ ಸಾಂಧಿಕರಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡುವುದು. ಚಾಣಕ್ಯ ಆಡಳಿತ ತರಬೇತಿ ಯೋಜನೆ IAS IPS IRS IFS ಹಾಗೂ KAS ಇತ್ಯಾದಿ ಸ್ಪರ್ಧಾವರ್ತಿ ಪರೀಕ್ಷೆ ಪ್ರಥಮ ಹಂತದ ಪರೀಕ್ಷೆಯನ್ನು ಪಾಸ್ ಆದವರಿಗೆ ಮುಂದಿನ ಮುಖ್ಯ ಪರೀಕ್ಷಾ ಬೇಕಾದ ತರಬೇತಿಯನ್ನು ನಮ್ಮ ಮಂಡಳಿಯಿಂದ ಅಂತಹ ವಿದ್ಯಾರ್ಥಿಗಳಿಗೆ ಒದಗಿಸುವುದು. ಹಾಗೆ
अभिवृद्धि मंडली कारण ऐन इडी नम राज्य नम पॉपुलेशन बहुत कड़म आगे नम समाज सो अदरिंदागि आ सौलभ्य पड़ी नम ब्राह्मणरु नम तहसीलदार आफीस अथवा नाड कचेरी आनल ब्राह्मण क्या सर्टिफिकेट तक आ क्या सर्टिफिकेट आनल तकबूद अद्वन तोड़ोदे और टीसी अथवा 20 रुपीस को अफिडविट माडी और ब्राह्मी सर्टिफिकेट तक अदादले ईडब्ल्यू सर्टिफिकेट इकोनॉमिक वीक सेक्शन सर्टिफिकेट अरे इडी कुटुंब अथवा 8 लक्षद कड़मे आदाय इडी वर्ष के अंतवर यह सर्टिफिकेट तक सौलभ्यते अर्हर ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎನ್ಆರ್ ನಾಗರಾಜರಾವ್ ಮಾತನಾಡಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ರಚಿಸಿದ್ದಕ್ಕೆ ಅಭಿನಂದನೆ ಸಲ್ಲಿಸಿ ಈ ಅಭಿವೃದ್ಧಿ ಮಂಡಳಿಯ ಮೂಲಕ ಬಡ ಬ್ರಾಹ್ಮಣ ಸಮುದಾಯಕ್ಕೆ ನೆರವು ಮಾಡಬೇಕು ಎಂದು ಕೋರಿದರು. ಇದನ್ನ ನಮ್ಮ ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾದ ಮೊದಲನೇ ವರ್ಷದ ಕಾರ್ಯಕ್ರಮದಲ್ಲಿ ತುಮಕೂರಿಗೆ ಆಯೋಜಿಸಲಾಗಿರುವ ಶ್ರೀ ರಂಗವಿಠಲ ಜಿಲ್ಲಾ ರಾಜ್ಯ ಮಟ್ಟದ ಬ್ರಾಹ್ಮಣ ನಿಗಮ ಮಂಡಳಿಯ सदस्य रंगवर नम सरकार नम ब्राह्मण के सहायवे अभिवृद्धि मंडल प्रारंभि हलवर कार्यक्रम हमारे अद रीति आ योजन सरम विशेष कौशलाभिवृद्धि योजने पुरुषोत्तम योजने अन्नदाता योजने सामाजिक योजने हलवर कार्यक्रम हाक आव कार्यक्रम नम बड़ ब्राह्मणरिगे अनुकूल आगे नानु आशिस्तेने. अखिल कर्नाटक ब्राह्मण महासभाद उपाध्यक्ष जयसिंह मतितरु पाल्गोंडिद्दरु. ಕೊರಟಗೆರೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹುಟ್ಟುಹಬ್ಬದ ಪ್ರಯುಕ್ತ ಆಟೋ ಚಾಲಕರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಿಸಲಾಯಿತು. ಕರುನಾಡಿನ 6025 ಗ್ರಾಮ ಪಂಚಾಯತಿಗಳಿಗೆ ಕಾಂಗ್ರೆಸ್ ಪಕ್ಷದಿಂದ 12,050 ಜನ ಡಿಜಿಟಲ್ ವಾರಿಯರ್ಸ್ ನೇಮಕ ಮಾಡಿ ಗ್ರಾಮೀಣ ಪ್ರದೇಶದ ಜನತೆಯ ಆರೋಗ್ಯ ತಪಾಸಣೆಗಾಗಿ ಆರೋಗ್ಯ ಹಸ್ತ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಜಿ ಪರಮೇಶ್ವರ್ ಜನ್ಮದಿನದಂದೇ ಕೊರಟಗೆರೆ ಕ್ಷೇತ್ರದಿಂದ ಚಾಲನೆ ನೀಡಲಾಗಿದೆ ಎಂದು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವಕ್ತಾರ ಮುರಳೀಧರ ಹಾಲಪ್ಪ ತಿಳಿಸಿದರು. ಪಟ್ಟಣದ ಹೊರವಲಯದ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ 69ನೇ ಹುಟ್ಟುಹಬ್ಬದ ಪ್ರಯುಕ್ತ ಕೊರಟಗೆರೆ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ವತಿಯಿಂದ ಗುರುವಾರ ಏರ್ಪಡಿಸಲಾಗಿದ್ದ ಆಟೋ ಚಾಲಕ ಮತ್ತು ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕೊರಟಗೆರೆ ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ತಲಾ ಇಬ್ಬರು ಸ್ವಯಂ ಸೇವಕರ ತಂಡದಿಂದ ಪ್ರತಿ ಮನೆಯ ಆರೋಗ್ಯ ತಪಾಸಣೆ ಆಗಸ್ಟ್ 15ರಿಂದ ಪ್ರಾರಂಭವಾಗಲಿದೆ. ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಲಿದೆ. ಕೊರೋನಾ ರೋಗಿಯ ಬಗ್ಗೆ ನಾವು ಭಯಪಡುವ ಅಗತ್ಯವಿಲ್ಲ. ಕೊರೋನಾ ರೋಗ ಹರಡುವಿಕೆಯ ಬಗ್ಗೆ ನಾವೆಲ್ಲರೂ ಜಾಗೃತರಾಗೋಣ ಎಂದು ಸಂದೇಶ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯ ನರಸಿಂಹಪ್ಪ, ಮಾಜಿ ಪಟ್ಟಣ ಪಂಚಾಯತಿ ಸದಸ್ಯ ಲೋಕೇಶ್, ತುಮಕೂರು ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಸಂಚಾಲಕ ವೆಂಕಟೇಶ್ ಬಾಬು, ಮದ್ಗಿರಿಯುಕ್ತ ಫೌಂಡೇಶನ್ ಅಧ್ಯಕ್ಷ ದಿಲೀಪ್, ಕಾಂಗ್ರೆಸ್ ಮುಖಂಡರಾದ ಏರ್ಟೆಲ್ ಗೋಪಿ, ಕೆಎಲ್ಎಂ ಮಂಜು, ರಿಜ್ವಾ, ಲಕ್ಷ್ಮೀಕಾಂತ, ಕೃಷ್ಣ, ಪವನ್, ನಟರಾಜ್, ರಾಜೇಶ್, ದೀಪಿಕಾ, ನವೀನ್, ನಾಗೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೋಲಾರದಲ್ಲಿ ಕೇಂದ್ರ ರಾಜ್ಯ ಬಿಜೆಪಿ ಸರ್ಕಾರಗಳು ರೈತ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲವೆಂದು ಆರೋಪಿಸಿ ತಾಲೂಕು ಕಚೇರಿ ಮುಂದೆ ಕಿಸಾನ್ ಕಾಂಗ್ರೆಸ್ ಪ್ರತಿಭಟಿಸಿದರು. ಕೇಂದ್ರ ಹಾಗೂ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಗಳಿಗೆ ರೈತರು ಮತ್ತು ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲವಾಗಿದ್ದು ಕೇವಲ ಹಣ ಕೊಳ್ಳೆ ಹಾಗೂ ಲೂಟಿ ಮಾಡುವಲ್ಲಿ ನಿರಂತರವಾಗಿದೆ ಎಂದು ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ಆರೋಪಿಸಿದರು. ನಗರದ ತಾಲೂಕು ಕಚೇರಿಯ ಮುಂದೆ ತಾಲೂಕು ಕಿಸಾನ್ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಧರಣಿಯಲ್ಲಿ ಅವರು ಮಾತನಾಡುತ್ತಾ, ರೈತ ಈ ದೇಶದ ಬೆನ್ನೆಲುಬು ಎಂದು ಹೇಳುತ್ತಾ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರಗಳು ಬರೀ ಸುಳ್ಳು ಹೇಳುತ್ತಾ ರೈತರನ್ನು ನಂಬಿಸಿ ಮೋಸ ಮಾಡಿದೆ ಎಂದು ದೂರಿದರು. ಕೋವಿಡ್-19 ಇಂದ ಲಕ್ಷಾಂತರ ಜನರ ಬದುಕು ದಿಕ್ಕಾಪಾಲಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪರಿಹಾರ ಘೋಷಣೆ ಕೇವಲ ಪ್ರಚಾರಕ್ಕೆ ಸೀಮಿತವಾಗಿದೆ. ಅವರು ಹೂ ಬೆಳೆಗಾರರಿಗೆ, ಸವಿತ ಸಮಾಜದವರಿಗೆ, ಆಟೋ ಚಾಲಕರಿಗೆ ಹಾಗೂ ಇತರೆ ಸಾವಿರಾರು ಫಲಾನುಭವಿಗಳಿಗೆ ಪರಿಹಾರ ಘೋಷಣೆ ಅಡಿ ತಿಂಗಳುಗಳೇ ಕಳೆದಿದ್ದು ಇದುವರೆಗೆ ಕೆಲವೇ ಜನರಿಗೆ ಪರಿಹಾರ ಸಿಕ್ಕಿರುವುದು ಸರ್ಕಾರ ವೈಫಲ್ಯವನ್ನು ತೋರುತ್ತಿದೆ ಎಂದರು. ಇನ್ನು ಫಲಾನುಭವಿಗಳಿಗೆ ಪರಿಹಾರ ಸಿಕ್ಕಿದೆ, ಮಾಸಾಸನ ನೀಡುವಲ್ಲಿ ಏಕೆ ವಿಳಂಬವಾಗುತ್ತಿದೆ? ತಾಲೂಕು ಕಚೇರಿಯಲ್ಲಿ ಖಾತೆ ಕೋಡಿಗಳು ತಡವಾಗಲು ಕಾರಣವೇನು? ದಾಖಲೆಗಳಲ್ಲಿ ಆಗುತ್ತಿರುವ ಭ್ರಷ್ಟಾಚಾರಕ್ಕೆ ಕಾರಣಗಳೇನು? ಪಹಣಿ ಹಾಗೂ ಇತರ ದಾಖಲೆಗಳಲ್ಲಿ ಯಾವ ರೀತಿಯ ಯಾರ ಹೆಸರನ್ನು ಬದಲಾಯಿಸುತ್ತಾರೆ? ಇವೆಲ್ಲವಕ್ಕೂ ತಹಶೀಲ್ದಾರರು ಒಂದು ವಾರದಲ್ಲಿ ಸಭೆ ಕರೆದು ಸಮಜಾಯಿಸಿ ನೀಡಬೇಕೆಂದು ಆಗ್ರಹಿಸಿದರು. ತಹಶೀಲ್ದಾರವರಿಗೆ ನಾವು ನೇರವಾದ ಪ್ರಶ್ನೆಗಳನ್ನು ಕೇಳಿದ್ದೇವೆ. ಕೋಲಾರ ತಾಲೂಕಲ್ಲಿ
ಅನೇಕ ವರ್ಷಗಳಿಂದ ಪೇ ನಂಬರ್ ತೆಗೆಯತಕ್ಕಂಥ ಒಂದು ರೈತರ ಸಮಸ್ಯೆ ಆಗಿರ್ಬೋದು, ಸರ್ವೆ ಕೆಲಸಗಳು ಆಗಿರ್ತಕ್ಕಂಥದ್ದಾಗಿರ್ಬೋದು, ಕೆರೆ ಉತ್ತುವರಿಗಳ ಕೆಲಸ ಆಗಿರ್ಬೋದು, ಟೊಮೆಟೊ ಬೆಲೆ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ಕೋಲಾರ ತಾಲೂಕಲ್ಲಿ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥ ಸರ್ಕಾರದ ಕೋವಿಡ್ ಸಂದರ್ಭದ ಏನು ಪರಿಹಾರದ ಹಣವನ್ನು ಘೋಷಣೆ ಮಾಡಿದ್ದಾರೆ. ಕಳೆದ 3 ತಿಂಗಳಿಂದ ಯಾರಿಗೂ ಕೂಡ ಸರಿಯಾದ ಸಮಂಜಸವಾಗಿ ಅದು ನಿರ್ವಹಣೆ ಆಗಿಲ್ಲ. ಅವರಿಗೆ ನಿಮ್ಮ ಖಾತೆಗಳಿಗೆ ನಾವು ಜಮಾ ಮಾಡ್ತೀವಿ ಅಂತ ಹೇಳಿದರು. ಸವಿತಾ ಸಮಾಜದವ್ರದ್ದಾಗಿರ್ಬೋದು, ಕಾರ್ಮಿಕರದ್ದಾಗಿರ್ಬೋದು, ನೇಕಾರದ್ದಾಗಿರ್ಬೋದು, ಅಥವಾ ಹೂ ಬೆಳೆಗಾರರದ್ದಾಗಿರ್ಬೋದು, ಮತ್ತು ಮಡಿವಾಳ ಸಮುದಾಯದಾಗಿರ್ಬೋದು, ಇನ್ನಿತರ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದರು. ಕಿಸಾನ್ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಚಂದ್ರೇಗೌಡ ಮಾತನಾಡಿ, ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು ರೈತರ ಹಾಗೂ ಕಾರ್ಮಿಕರ ವಿರೋಧಿಯಾಗಿದೆ ಎಂದರು. ಇನ್ನು ಈ ಪ್ರತಿಭಟನೆಯಲ್ಲಿ ಕಿಸಾನ್ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷ ನಾಗರಾಜಗೌಡ, ನಗರ ಘಟಕದ ಅಧ್ಯಕ್ಷ ರೆಹಮಾನ್, ಮುಖಂಡರುಗಳಾದ ಸವಿತಾ ಸಮಾಜದ ಮಂಜುನಾಥ್, ವಿಶ್ವನಾಥ ಗೌಡ, ಅಶ್ವಥ್ ನಾರಾಯಣ್, ವಿಜಯ್ ಕುಮಾರ್, ಬಾಬು, ವಾಸು ಮುಂತಾದವರು ಭಾಗವಹಿಸಿದ್ರು. ಮಾಜಿ ಉಪ ಮುಖ್ಯಮಂತ್ರಿ ಹಾಗೂ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ 69ನೆಯ ಜನ್ಮ ದಿನಾಚರಣೆಯನ್ನ 50,000 ಸಸಿ ನೆಡುವ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು. ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ವತಿಯಿಂದ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಆವರಣದಲ್ಲಿ 50,000 ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಮೂಲಕ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ 69ನೆಯ ಜನ್ಮ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ, ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನ ರಾಜ್ಯಾದ್ಯಂತ ಬಡವರ ಸಂಕಷ್ಟಕ್ಕೆ ನೆರವಾಗುವ ಮೂಲಕ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ, ಅವರು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಎಂದರು. ಪ್ರತಿ ತಾಲೂಕಿನಲ್ಲೂ ಆಚರಣೆಗಳು ನಡೀತಾ ಇದ್ದಾವೆ, ಮತ್ತಿಲ್ಲಿ ಕೊರಟಗೆರೆ ಮಧುಗಿರಿ ಹೋಗಿ ಅಲ್ಲಿ ರೇಷನ್ ಕಿಟ್ಗಳು ಕೊಡೋದ್ರ ಮುಖಾಂತರ ಮಾಸ್ಕ್ಗಳು ಸ್ಯಾನಿಟೈಸರು ವಿತರಣೆ ಮಾಡೋ ಥರ ಇವತ್ತಲ್ಲಿ ಆಚರಣೆಗಳು ಮಾಡಿದರು. ಇವತ್ತಿಲ್ಲಿ ತುಮಕೂರಿನಲ್ಲಿ ಟ್ರೀ ಪ್ಲ್ಯಾಂಟೇಷನ್ ಸಸಿ ನೆಡುವುದರ ಮುಖಾಂತರ ಹಸಿರು ಎಲ್ಲ ಕಡೆ ಹಾಕಿದೆ. ಹಾಗೆಯೇ ಅವರು ಬಾಳು ಸಹಿತ ಹಸನಾಗಲಿ ಅಂತೇಳಿ ಹಾರೈಸೋದಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಇದು ಒಂದೇ ಅಲ್ಲ, ಈ ಸೇನೆಯಿಂದ ಅಭಿಮಾನಿಗಳಿಂದ ಹಲವಾರು ಈ ಥರ ಸಮಾಜಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳು ನಡೀತಾ ಇದೆ, ಅದು ಒಂದು ಸ್ಫೂರ್ತಿ. ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ರಾಜ್ಯಾಧ್ಯಕ್ಷ ನಗುತ ರಂಗನಾಥ್ ಮಾತನಾಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳಾದ ನಾವು ಅವರ ಹೆಸರಿನಲ್ಲಿ ತಿಂಗಳಿಗೆ 3-4 ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಡವರ ಸಂಕಷ್ಟಕ್ಕೆ ನೆರವಾಗುತ್ತಿದ್ದೇವೆ ಎಂದು ಹೇಳಿದರು. ತದನಂತರ ಪೌರ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಜಯನಗರ ಪೊಲೀಸ್ ಠಾಣೆಯ ಪಿಎಸ್ಐ ಶೇಷಾದ್ರಿ, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ, ರಾಜ್ಯ ಉಪಾಧ್ಯಕ್ಷ ಆನಂದ್, ರಜನಿಕಾಂತ್, ಕಾರ್ಯದರ್ಶಿ ವಿಆರ್ ರಮೇಶ್, ಯುವ ಕಾಂಗ್ರೆಸ್ ನರಸಿಂಹರಾಜು, ಗುರುರಾಜ್, ಹೆಗ್ಗೇರಿ ರವಿನಂದನ್ ಮತ್ತಿತರರು ಹಾಜರಿದ್ದರು. ತುಮಕೂರಿನ ಜಯನಗರದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾವತಿಯಿಂದ ವಿಪ್ರಭವನ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ತುಮಕೂರಿನ ಜಯನಗರದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾವತಿಯಿಂದ ವಿಪ್ರಭವನದ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಸರಳವಾಗಿ ಆಚರಿಸಲಾಯಿತು. ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎನ್ಆರ್ ನಾಗರಾಜರಾವ್ ಅಧ್ಯಕ್ಷತೆ ವಹಿಸಿ ವಿಪ್ರಭವನವನ್ನ ಸರ್ಕಾರದ ಯಾವುದೇ ಅನುದಾನ ಪಡೆಯದೆ ವಿಪ್ರ ಬಾಂಧವರು ನೀಡಿದ ಆರ್ಥಿಕ ನೆರವಿನಿಂದ ಈ ಭವನ ನಿರ್ಮಿಸಲಾಯಿತು ಎಂದು ಹೇಳಿದರು. ಸುಮಾರು 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಭವನ ನಿರ್ಮಿಸಲಾಗಿದ್ದು ಪ್ರಥಮ ವಾರ್ಷಿಕೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತೆಂದರು. ನಮ್ಗೆ ಯಾರು ಅದನ್ನು ಎಜುಕೇಟೆಡ್ ಡಿಪಾರ್ಟ್ಮೆಂಟ್ ಇಂಥ ಹೋರಾಟದ ಸಹ ಇಲ್ಲ. ಆದರೆ ರಂಗವಟ್ಟರು ಏನಪ್ಪ ಅಂದರೆ ಎರಡು ಗಾಡ್ ಫಾದರು ಫಾದರ್ ಎರಡು ಒಂದೇ ಆದ್ರಿಂದ ಬೇಗ ಬೆಳೀಲಿ ನಮ್ಮ ರಂಗವಟ್ಟರವರು. ಅವ್ರಿಗೆ ನಿಮ್ಮ ತುಮಕೂರಿಗೆ ಯಾವ ಬೇಕಾದ್ರೂ ಬರ್ಬೋದು, ನಿಮ್ಗೆ ಏನು ಬೇಕಾದ್ರೂ ಸಹಾಯ ಮಾಡ್ತೀವಿ ನಾವು. ನಮ್ಮ ತುಮಕೂರಿನ ಬಡವರಿಗೆ ಅನುಕೂಲ ಆಗೋ ರೀತಿಯಾಗಿ ಮಾಡಿಕೊಡಿ, ಏನಾದ್ರು ಇದ್ದರೆ ನಮಗೆ ಅನುಕೂಲ ಮಾಡೋದ್ರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕಟ್ಟಡ ಮಾಡೋದಕ್ಕೆ ನಮ್ಮ ಬ್ರಾಹ್ಮಣ ಸಮಾಜದವರು ಮತ್ತು ನಮ್ಮ ಕಾರ್ಯಕಾರಿ ಮಂಡಿಯವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಒಂದೇನಪ್ಪ ಅಂದರೆ ನಾವು ಯಾರ ಹತ್ರನೂ ದುಡ್ಡಿಸ್ಕೊಳ್ಳೋದಕ್ಕೆ ನಮ್ಮ ಬ್ರಾಹ್ಮಣ ಸಮಾಜದ ಮುಖಾಂತರ ಮಾತ್ರ ಈ ಬಿಲ್ಡಿಂಗ್ ಕಟ್ಟಿದ್ದೀವಿ. ಅದೊಂದು ನಮ್ಮಲ್ಲಿ ಒಂದು ಹೆಮ್ಮೆ ಇದೆ. ಎಮ್ ಎಲ್ ಎ ಬಂದಿದ್ರು, ಎಂ ಪಿ ಅವ್ರು ಕೇಳಿದ್ರು, ನಾನು ಯಾರು ಬಂದರೂ ಬೇಡ ಅಂತಂದೆ.
ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕ ರಂಗ ಪಿಟೇಲರವರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ಅಡುಗೆ ಭಟ್ಟರು ಮತ್ತು ಪುರೋಹಿತರ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಿದೆ ಎಂದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷ ಜಯಸಿಂಹ ಮತ್ತು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕ ರಂಗ ಪಿಟೇಲರವರನ್ನ ಗೌರವಿಸಲಾಯಿತು. ಇದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ನನ್ನ ನಿರ್ದೇಶನ ಮಾಡಿದ್ದೀವಿ, ಹಾಗೆ ನಮ್ಮ ಚೇರ್ಮನ್ ಆದ ಶ್ರೀ ಸತ್ಯಾನಂದ ಮೂರ್ತಿಯವರಿಗೂ ಧನ್ಯವಾದವನ್ನು ಹೇಳ್ತೀನಿ. ಸೊ ಇದರಲ್ಲಿ ಒಂದು 11 ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ. ಸೊ ಬರೀ ಯೋಜನೆಗಳ ಹೆಸರು ಹೇಳ್ತೀನಿ. ಸೊ ಆ ಯೋಜನೆಗಳಲ್ಲಿ ಸಾಂದೀಪಿನಿ ಶಿಶು ವೇತನ ಯೋಜನೆ ಅಂದರೆ ಈ ಮಕ್ಕಳು ಶಿಕ್ಷಣ ಸ್ಕಾಲರ್ಶಿಪ್ ಕೊಡೋದು, ಅಂದರೆ ಅವರು 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೇಕು. ಪಾಸ್ ಆಗಾದಮೇಲೆ ಈ ಎಕನಾಮಿಕ್ ವೀಕ ಸೆಕ್ಷನ್ ಅಂತ ಏನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದಲ್ಲ, ಅದರಲ್ಲಿ ಅವರು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗಿ ತಹಸೀಲ್ದಾರ್ ಹತ್ರ EWS ಸರ್ಟಿಫಿಕೇಟ್ ತೊಗೊಂಡ್ರೆ, ಆಮೇಲೆ ಜಾತಿ ಸರ್ಟಿಫಿಕೇಟ್ ತೊಗೊಂಡ್ರೆ ಎರಡು ನಂಬರ್ ಬರುತ್ತೆ, RD ನಂಬರ್ ಬರುತ್ತೆ. RD ನಂಬರ್ ಕೊಟ್ಟು ನಮ್ಮ ಹತ್ರ ಬಂದರೆ ಅವರು ಅಲ್ಲಿ ಐಡೆಂಟಿಫೈ ಆಗಿರ್ತಾರೆ ಬಿಗ ಸೆಕ್ಷನ್ ಇದ್ದಾರೆ ಅಂತ, ಅವ್ರಿಗೆ ಸ್ಕಾಲರ್ಶಿಪ್ ಕೊಡೋದು. ಆಮೇಲೆ ಆಚಾರ್ಯ ವೇತನ. ಸೊ ಇವಾಗ ನಮ್ಮ ಇಡೀ ಕರ್ನಾಟಕದಲ್ಲಿ ಅಖಿಲ ಕರ್ನಾಟಕ ಪುರೋಹಿತ್ ಹಾಗೂ ಪುರೋಹಿತ್ ಮತ್ತು ಪರಿಷತ್ ಅಂತ ಒಂದಿದೆ. ಸೊ ನಮ್ಮ ತುಮಕೂರಲ್ಲಿ ಸುಧೀರ್ ಶರ್ಮಾ ಅಂತ, ಸುಂದರ್ ಶರ್ಮಾ ಅಂತ ಈಗ ಅಧ್ಯಕ್ಷರಿದ್ದಾರೆ. ಸೊ ಅವರು ಒಂದು ಆಂದೋಲನ ನಡೆಸಿದ್ದಾರೆ. ಸೊ ಎಲ್ಲ ಅರ್ಚಕರು ಮತ್ತೆ ಅಡಿಗೆ ಭಟ್ರು ಇವಾಗ ಅವರು ಬಂದು ಅವರ ಪರಿಷತ್ತಿನಲ್ಲಿ ಬ್ರಾಹ್ಮಣ ಸಭಾದ ಪ್ರಧಾನ ಕಾರ್ಯದರ್ಶಿ ಯು ಸುರೇಶ್ ಹೊಳ, ಸಂಘದ ಉಪಾಧ್ಯಕ್ಷ HS ರಾಘವೇಂದ್ರ, ಸಹ ಕಾರ್ಯದರ್ಶಿ ಚಂದ್ರಶೇಖರ್, ಜಿಲ್ಲಾ ಬ್ರಾಹ್ಮಣ ಸಭಾ ಮಹಿಳಾ ಅಧ್ಯಕ್ಷ ಸುಭಾಷಿಣಿ, ಪಾಲಿಕೆಯ ಸದಸ್ಯ CN ರಮೇಶ್, ಆಡಿಟರ್ ನರಸಿಂಹಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿಯಲ್ಲಿ ತಾಲೂಕಿನಾದ್ಯಂತ ಶ್ರೀರಾಮ ಮಂದಿರಗಳಲ್ಲಿ ಹೋಮ ಹವನಗಳನ್ನ ಹಾಗೂ ವಿಶೇಷ ಪೂಜಾ ಕಾರ್ಯಗಳು ನಡೆಯಿತು. ಭಾರತೀಯರ 500 ವರ್ಷಗಳ ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತಿದ್ದು ಇಂತಹ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿರುವುದು ನಮ್ಮ ಪುಣ್ಯ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎ.ವಿ. ನಾರಾಯಣಸ್ವಾಮಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ 8ನೇ ವಾರ್ಡ್ನಲ್ಲಿ ಶ್ರೀರಾಮ ಮಂದಿರ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜೆ ಹೋಮ ಹವನದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಭಾರತೀಯರ ಜೀವನದಲ್ಲಿ ಒಂದು ಹೊಸ ಭರವಸೆ, ಹೋರಾಟದ ಫಲ, ರಾಮರಾಜ್ಯದ ಕನಸು ಭವಿಷ್ಯದ ಸುಂದರ ದಿನಗಳನ್ನು ಕಣ್ಮುಂದೆ ತಂದು ನಿಲ್ಲಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿರವರು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕೆ ನೆರವೇರಿಸಿದ ಶಿಲಾನ್ಯಾಸ ದೇಶಾದ್ಯಂತ ತಾಲೂಕಿನಾದ್ಯಂತ ಶ್ರೀರಾಮ ಮಂದಿರದಲ್ಲಿ ಬಿಜೆಪಿ ವತಿಯಿಂದ ವಿಶೇಷ ಹೋಮ ಹಮ್ಮಿಕೊಳ್ಳಲಾಗಿತ್ತು. ರಾಮ ಮಂದಿರ ಶಿಲಾನ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ನಮಗೆಲ್ಲ ಒಂದು ಸಂತೋಷದ ವಿಷಯ ಏನಂದ್ರೆ, ನಮ್ಮ ಒಂದು ಜೀವಿತಾವಧಿಯಲ್ಲಿ ರಾಮ ಮಂದಿರ ಒಂದು ಸ್ಥಾಪನೆ ಆಗ್ತಾ ಇದೆ. ಸುಮಾರು 500 ವರ್ಷಗಳ ಒಂದು ಏನು ಎಲ್ಲ ಜನರ ಎಲ್ಲ ಪ್ರತಿಯೊಬ್ಬ ಭಾರತೀಯರ ಒಂದು ಕನಸಾಗಿತ್ತು, ಇವತ್ತು ನನಸಾಗಿದೆ. ಅದು ನಮ್ಮ ಜೀವಿತಾವಧಿಯಲ್ಲಿ ಆಗ್ತಾ ಇದೆ ಅನ್ನೋದೇ ನಮ್ಮ ಪುಣ್ಯ. ಆ ಒಂದು ದಿಸೆ ಇದರಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಅನ್ನೋದೇ ನಮಗೆ ಹೆಮ್ಮೆಯ ವಿಷಯ. ಮುಂದಿನ ದಿನಗಳಲ್ಲಿ ನಮ್ಮ ದೇಶವಲ್ಲದೆ ಇಡೀ ಪ್ರಪಂಚವೇ ರಾಮರಾಜ್ಯವಾಗಿ ಪರಿವರ್ತನೆ ಆಗಲಿ, ಆ ಒಂದು ಕಾಲ ಕೂಡಿ ಬರಲಿ, ಜನಗಳಿಗಿರುವಂತಹ ಎಲ್ಲ ಕಷ್ಟಗಳು ಏನೇ ಇರ್ಬೋದು, ಕರೋನಾ ಇರ್ಬೋದು, ಪ್ರವಾಹ ಇರ್ಬೋದು, ಎಲ್ಲನೂ ಹೋಗಿ ರಾಮರಾಜ್ಯ ನಿರ್ಮಾಣ ಆಗಲಿ ಅಂತ ನಾವು ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಪುರಸಭಾ ಮಾಜಿ ಸದಸ್ಯ ಬಲಮೂರಿ ಶ್ರೀನಿವಾಸ್, ಕನಕರಾಜು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ರವಿಕುಮಾರ್, ಟೌನ್ ಅಧ್ಯಕ್ಷ ಸಿ ವಿಜಯ್ ಬಾಬು, ಪ್ರಭು, ಗಿರೀಶ್, ನಟರಾಜು, ಕಾರ್ಯಕರ್ತೆಯರಾದ ರಘು, ರಾಘವ್, ಚಂದನ್, ಸಾಗರ್ ಮತ್ತಿತರರು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ರಾಷ್ಟ್ರಧ್ವಜಕ್ಕೆ ಆಗಿರುವ ಅಪಮಾನದ ಪ್ರಕರಣವನ್ನ ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸುವಲ್ಲಿ ಗುಬ್ಬಿ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ್ ತಿಳಿಸಿದ್ದಾರೆ. ಪ್ರಜ್ಞಾವಂತ ನಾಗರಿಕ ಸೃಷ್ಟಿಸುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9 ತಿಂಗಳ ಹಿಂದೆ ರಾಷ್ಟ್ರೀಯ ಧ್ವಜಕ್ಕೆ ಆಗಿರುವ ಅಪಮಾನದ ಪ್ರಕರಣವನ್ನು ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸುವಲ್ಲಿ ವಿಳಂಬ ಅನುಸರಿಸುತ್ತಿರುವ ಪೊಲೀಸ್ ಮತ್ತು ಶಿಕ್ಷಣ ಇಲಾಖೆಯ ವಿರುದ್ಧ ಕಿಡಿಕಾರಿದ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಸ್ವತಂತ್ರ ದಿನಾಚರಣೆ ದಿನದಂದು ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆಯ ಲಿಖಿತ ಪತ್ರವನ್ನು ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರಿಗೆ ನೀಡಿದರು. ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆಯ ಆರಂಭಕ್ಕೆ ಮುನ್ನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಪರಮೇಶ್ವರಪ್ಪ ಅವರ ನೇತೃತ್ವದಲ್ಲಿ ಲಿಖಿತ ಎಚ್ಚರಿಕೆ ಪತ್ರ ನೀಡಿದ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಶತಮಾನದ ಅಂಚಿನಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಕೊಠಡಿಯೊಂದರಲ್ಲಿ ಕಳೆದ December 13 ತಾರೀಕು ಅಪ್ಪಟ ಕಾರ್ಯ ರಾಷ್ಟ್ರೀಯ ಬಾವುಟವನ್ನು ವಿರೂಪಗೊಳಿಸಿ ಕಸದೊಂದಿಗೆ ಬಿಸಾಡಲಾಗಿತ್ತು.
ಈ ಪ್ರಕರಣದ ಬಗ್ಗೆ ತಕ್ಷಣ ತನಿಖೆ ನಡೆಸಬೇಕಿದ್ದ ಶಿಕ್ಷಣ ಇಲಾಖೆಯು ದಿವ್ಯ ನಿರ್ಲಕ್ಷ್ಯ ತೋರುತ್ತಿದೆ. ನಂತರ ಕೆಲ ಮಾಧ್ಯಮದಲ್ಲಿ ಸುದ್ದಿ ಪ್ರಕಟವಾದರೆ ಯಾವ ತನಿಖೆಯೂ ನಡೆಯಲಿಲ್ಲ ಎಂದು ಸಭೆಗೆ ವಿವರಿಸಿದರು. ನಂತರ ಕೆಲ ಸಾಮಾಜಿಕ ಕಾರ್ಯಕರ್ತರು ತಾಲೂಕು ಆಡಳಿತಕ್ಕೆ ಒತ್ತಡ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗದ ಕಾರಣ ಗಣರಾಜ್ಯೋತ್ಸವದಲ್ಲಿ ವಿರೋಧ ಮಾಡಲು ಚಿಂತನೆ ನಡೆಸಲಾಗಿತ್ತು. ನಂತರ ಚುರುಕುಗೊಂಡಂತೆ ಎಚ್ಚೆತ್ತ ಪೊಲೀಸ್ ಇಲಾಖೆ ಸಾಮಾಜಿಕ ಹೋರಾಟಗಾರರು ದೇಶಭಕ್ತರ ಮನವೊಲಿಸಿ ಶೀಘ್ರದಲ್ಲಿ ಕಾನೂನು ಕ್ರಮ ಮಾಡುವುದಾಗಿ ತಿಳಿಸಿ ಎಫ್ಐಆರ್ ಮಾಡಲಾಯಿತು. ನಂತರ ಸಿಸಿ ಕ್ಯಾಮೆರಾ ಫುಟೇಜ್ ಪಡೆಯಲು ಪರದಾಡುವಂತಾಗಿದೆ. ಶಾಲೆಯ ಉಪಪ್ರಾಂಶುಪಾಲರು ಕ್ಯಾಮೆರಾ ಫುಟೇಜ್ ನೀಡುವಲ್ಲಿ ಮಾಡಿದ ವಿಳಂಬ ಅನುಮಾನಕ್ಕೆ ಕಾರಣವಾಗಿದೆ. ಸಿಸಿ ಕ್ಯಾಮೆರಾ ಫುಟೇಜ್ ನೀಡುವಲ್ಲಿ ವಿಳಂಬ ಅನುಸರಿಸಿದ ಶಾಲೆಯ ಮುಖ್ಯಸ್ಥೆಯಿಂದಲೇ ದೂರು ಪಡೆದ ಪೊಲೀಸ್ ಇಲಾಖೆಯು ವಿನಾಕಾರಣ ವಿಳಂಬ ಅನುಸರಿಸಿದೆ. ಕೇವಲ ಲ್ಯಾಬ್ ವರದಿ ಬರಬೇಕಿದೆ ಎಂದು ವಿಳಂಬ ಮಾಡುವ ಮುನ್ನ ರಾಷ್ಟ್ರಧ್ವಜಕ್ಕೆ ಆಗಿರುವ ಅಪಮಾನದ ಪ್ರಕರಣವನ್ನು ಸುಮೋಟೋ ಮೂಲಕ ಕೇಸು ದಾಖಲಿಸಬಹುದಿತ್ತು. ಸುಶಿಕ್ಷಿತರನ್ನು ನಿರ್ಮಾಣ ಮಾಡುವ ಉತ್ತಮ ಇತಿಹಾಸ ಹೊಂದಿರುವ ಪ್ರೌಢಶಾಲೆಯಲ್ಲಿ ಶಾಲೆಯಲ್ಲೇ ನಡೆದಿರುವ ಶಿಥಿಲ ಸಮರಕ್ಕೆ ಸಾಕ್ಷಿಯಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಯಾವುದೇ ಶಿಫಾರಸಿಗೆ ಬದ್ಧತೆ ಇರುವುದರಿಂದ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು. ಇಲ್ಲವಾದಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಸತ್ಯಾಗ್ರಹವನ್ನು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ನೇತೃತ್ವದಲ್ಲಿ ಮಾಜಿ ಸೈನಿಕರೊಂದಿಗೆ ನಡೆಸಲಾಗುವುದು ಎಂದು ಸಾಮಾಜಿಕ ಕಾರ್ಯಕರ್ತ ನಾಗಚಂದ್ರ ವಿಜಯ್ ಕುಮಾರ್ ಎಚ್ಚರಿಕೆ ನೀಡಿದರು. ಆಸ್ತಿಯ ಒಡೆಯರಾಗಿದ್ದರು, ಯಾರ ಮಾಲೀಕತ್ವ ಅಥವಾ ಜವಾಬ್ದಾರಿನಲ್ಲಿತ್ತು ಅವರೇ ಹಾಳು ಮಾಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಸಾಬೀತು ಆಗಿರಬೇಕಾದ್ರೆ ಎಫ್ ಎಸ್ ಎಲ್ ಲ್ಯಾಬ್ ನ ನೀವು ಹೇಳಿದಂಗೆ ನಾವ್ ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಮಾತು ಮುಗಿಸ್ಬಿಡ್ತೇನೆ. ಯಾವಾಗ ನಾವು ಅದನ್ನ ಕನ್ಸಿಡರ್ ಮಾಡ್ತಿದ್ರು ಎಫ್ ಎಸ್ ಎಲ್ ಅನ್ನ ಇನ್ ಕೇಸ್ ಅದು ಕೋರ್ಟಿಗೆ ಬೇಕಾದಂತ ಸಂದರ್ಭದಲ್ಲಾಗ್ಲಿ ಅಥವಾ ಯಾರು ಅಪರಾಧಿ ಅಂತ ಟ್ರೇಸ್ ಔಟ್ ಮಾಡ್ಬೇಕಾದ್ರೆ ಎಫ್ ಎಸ್ ಇದು ನಿಮ್ಗೆ ಫುಟೇಜ್ ಸಿಸಿ ಕ್ಯಾಮ್ರಾ ಡೀಟೇಲ್ಸ್ ಬೇಕಾಗ್ತದೆ, ನಾನು ಒಪ್ಪತ್ತೀನಿ ಸರ್. ಆದ್ರೆ ಆ ಸಿಸಿ ಕ್ಯಾಮ್ರಾ ಹಾಳಾಗಿರೋದ್ರಿಂದ ಯಾರಿದ್ದಾರೆ ಅವ್ರ ಮೇಲೆ ಯಾಕೆ ಪ್ರಥಮವಾಗಿ ಅಪರಾಧಿಗಳನ್ನ ಟ್ರೇಸ್ ಔಟ್ ಮಾಡೋದು ಬೇರೆ ವಿಚಾರ ಸರ್. ಸಿಸಿ ಕ್ಯಾಮ್ರಾನ ಉದ್ದೇಶಪೂರ್ವಕವಾಗಿ ತಗೊಂಡೋಗಿ ಹಾಳು ಮಾಡಿರೋ ಮೇಲೆ ಯಾಕೆ ಇದು ಹೋಗಿ ಕೇಸ್ ರಿಜಿಸ್ಟರ್ ಆಗಿದೆ? ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಜಿಎಸ್ ಮಂಜುನಾಥ್, ಜಿಆರ್ ರಮೇಶ್, ಬಿ ಲೋಕೇಶ್, ಜಯ ಕರ್ನಾಟಕ ಸಂಘಟನೆಯ ವಿನಯ್ ಮತ್ತು ಇನ್ನಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಶೀಘ್ರವಾಗಿ ಗುಣಮುಖರಾಗಲೆಂದು ಕೋರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಕೊರೋನಾ ಸೋಂಕಿನಿಂದ ಚಿಕಿತ್ಸೆ ಪಡೆಯುತ್ತಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇಗ ಗುಣಮುಖರಾಗಿ ಬರಲು ಚಿಕ್ಕಬಳ್ಳಾಪುರ ನಗರದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್, ಈ ರಾಜ್ಯದ ಜನರ ಮನಸ್ಸಿನಲ್ಲಿ ಚಿರಕಾಲ ಉಳಿಯುವ ನಾಯಕ ಅವರು. ಜನತೆಗೆ ನೀಡಿದ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ವಿದ್ಯಾಸಿರಿ, ಮನಸ್ವಿನಿ, ಶಿವಭಾಗ್ಯ, ಇನ್ನು ಹಲವಾರು ಜನಪ್ರಿಯ ಯೋಜನೆಗಳನ್ನ ಈ ರಾಜ್ಯದ ಜನತೆಗೆ ನೀಡಿದ್ದಾರೆ. ಇಂತಹ ನಾಯಕರಿಗೆ ಕೊರೋನಾ ಸೋಂಕು ತಗಲಿರುವುದು ದುರದೃಷ್ಟಕರ. ಈ ರಾಜ್ಯದ ಜನರ ಆಶೀರ್ವಾದದಿಂದ ಶೀಘ್ರ ಗುಣಮುಖರಾಗಿ ಬಂದು ಜನಸೇವೆಯಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಎಸ್ಪಿ ಶ್ರೀನಿವಾಸ್, ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷೆ ಭವ್ಯ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಲೋಕೇಶ್, ಗೌರಿಬಿದನೂರು ಅಧ್ಯಕ್ಷ ಮಂಜುನಾಥ್, ಯುವ ಕಾಂಗ್ರೆಸ್ ಮುಖಂಡರಾದ ಕುಬೇರಚ್ಚು, ನರಸಿಂಹಮೂರ್ತಿ, ರಾಜೇಂದ್ರ ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಚಿಂತಾಮಣಿಯಲ್ಲಿ ಕುಂಬಾರರ ಸಂಘದ ವತಿಯಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಚಿಂತಾಮಣಿ ತಾಲೂಕು ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಹಶೀಲ್ದಾರ್ ಅನುಪರಿಸ್ಥಿತಿಯಲ್ಲಿ ಶಿರಸ್ತೇದಾರ್ ಶೋಭಾ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷರು ಆರ್ ವೆಂಕಟಚಲಪತಿ ಅವರು, 2014-15 ಸಾಲಿನಲ್ಲಿ ಸರ್ವಜ್ಞ ಜಯಂತಿ ಆಚರಣೆ ಮಾಡಲು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅನುಮತಿ ನೀಡಿತ್ತು. ಅಂದಿನಿಂದ ಸರ್ವಜ್ಞ ಜಯಂತಿಯನ್ನು ಕುಂಬಾರ ಸಮುದಾಯ ಆಚರಣೆ ಮಾಡಿಕೊಂಡು ಬರುತ್ತಿದೆ ಎಂದರು. ಸರ್ವಜ್ಞ ಪ್ರಾಧಿಕಾರ ಮಂಡಳಿ ರಚನೆಯಾಗಬೇಕು ಎಂಬ ಮನವಿಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಒಪ್ಪಿಗೆ ನೀಡಿದೆ. ಆದರೆ ಪ್ರಾಧಿಕಾರಕ್ಕೆ ಕುಂಬಾರ ಸಮುದಾಯದ ಯಾವೊಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡದೆ ಇಡೀ ಕುಂಬಾರ ಸಮುದಾಯವನ್ನು ಕಡೆಗಣಿಸಲಾಗಿದೆ ಎಂದು ದೂರಿದರು. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆಯ್ಕೆ ಮಾಡುವಂತೆ ಆಗ್ರಹಿಸಿದರು. ರಾಜ್ಯಾದ್ಯಂತ ಇವತ್ತು ಕರೋನಾ ಮಹಾಮಾರಿ ಹಬ್ಬಿದಾಗ ಲಾಕ್ಡೌನ್ ಮಾಡಿದಂಥ ಸರ್ಕಾರ ಕುಂಬಾರ ಸಮುದಾಯಕ್ಕೆ ಆರ್ಥಿಕ ನೆರವಿಗಾಗಿ 5,000 ರೂಪಾಯಿ ಘೋಷಣೆ ಮಾಡಿತ್ತು. ಅದನ್ನು ಇದುವರೆಗೂ ಕೂಡ ಪರ್ಯಾಯವಾಗಿ ನೀಡಿಲ್ಲ. ಹಾಗೂ ನಮ್ಮ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತೇಳಿ, ಸರ್ವಜ್ಞ ಪ್ರಾಧಿಕಾರ ರಚನೆ ಮಾಡಬೇಕು ಅಂತೇಳಿ ಹಲವಾರು ಹೋರಾಟಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪ ಅದನ್ನು ಒಪ್ಪಿ ಪ್ರಾಧಿಕಾರ ರಚನೆ ಮಾಡಿದ್ದಾರೆ. ಆದರೆ ಕುಂಬಾರ ಸಮುದಾಯದ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೂಡ ಆಯ್ಕೆ ಮಾಡುವಂಥ ಕೆಲಸ ಮಾಡಿಲ್ಲ. ಹಾಗೂ ಈ ವರ್ಷದ ಉದ್ದಕ್ಕೂ ಗಣಪತಿಯನ್ನು ತಯಾರು ಮಾಡಿರುವಂಥ
ಕುಲಕಸಬು ನಂಬಿ ಜೀವನ ಮಾಡುವಂಥ ಕುಂಬಾರ ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ತಾ ಇದ್ದಾವೆ. ಅವರಿಗೆ ಗಣಪತಿ ಹಬ್ಬದ ಸಮಯದಲ್ಲಿ ಗಣಪತಿಗಳನ್ನು ಬೀದಿಯಲ್ಲಿ ಇಟ್ಟು ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಮಾಧ್ಯಮದ ಮುಖಾಂತರ ತಮಗೆ ಮನವಿ ಮಾಡ್ತಾ ಇದ್ದೀವಿ. ಕೋವಿಡ್-19 ಲಾಕ್ಡೌನ್ ಸಂದರ್ಭದಲ್ಲಿ ಸಮುದಾಯಕ್ಕೆ 5,000 ಸಹಾಯಧನ ಘೋಷಣೆ ಮಾಡಿದ್ದು ಇದುವರೆಗೂ ಯಾವುದೇ ಅರ್ಜಿಯನ್ನು ಸಹ ಕೊಟ್ಟಿರುವುದಿಲ್ಲ. ಕುಂಬಾರ ಸಮುದಾಯವು ತುಂಬಾ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಕೂಡಲೇ ಸಹಾಯಧನ ನೀಡುವಂತೆ ಅವರು ಆಗ್ರಹಿಸಿದರು. ಅವಕಾಶ ಕೊಡೋದಿಲ್ಲ ಅಂತ ಊಹಾಪೋಹಗಳು ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ನಾವೊಂದು ಮನವಿ ಪತ್ರ ಕೊಡ್ತಾ ಇದ್ದೇವೆ. ಇದರಲ್ಲೇ ವಚನಗಳ ಪಿತಾಮಹ ತಿರುಪತಿ ಕವಿ ಸರ್ವಜ್ಞರವರ ಕುಂಬಾರ ಸಮುದಾಯದಲ್ಲಿ ಜನಿಸಿರುವ ಬಗ್ಗೆ ಕುಂಬಾರ ಸಮುದಾಯದ ಹಲವು ಪತ್ರಗಳು ಇರುವುದು ಹುಡುಕಿ ಕುಂಬಾರ ಸಮುದಾಯದಲ್ಲಿ ಜನಿಸಿದರು ಎಂದು ಇತಿಹಾಸ ಪುರಾವೆಗಳ ಸಮೇತ ಸರ್ಕಾರಕ್ಕೆ ಗಮನಕ್ಕೆ ತರಲಾಯಿತು. ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಸರ್ವಜ್ಞ ಜಯಂತಿ ಆಚರಣೆ ಬಗ್ಗೆ ಮಾಡಲು ಸಮುದಾಯದ ಮುಖಂಡರ ಸಮ್ಮುಖದಲ್ಲಿ ಸಭೆಗಳನ್ನು ನಡೆಸಿ 2014-15 ಸಾಲಿನ ಸರ್ವಜ್ಞ ಜಯಂತಿ ಆಚರಣೆ ಮಾಡಲು ಅನುಮತಿ ನೀಡಲಾಯಿತು. ಅಂದಿನಿಂದ ಇಂದಿನವರೆಗೂ ಸರ್ವಜ್ಞ ಜಯಂತಿ ಕುಂಬಾರ ಸಮುದಾಯದವರು ರಾಜ್ಯ ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಿಕೊಂಡು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಸರ್ವಜ್ಞ ಪ್ರಾಧಿಕಾರಿ ಮಂಡಳಿ ರಚನೆ ಆಗಬೇಕು, ಕುಂಬಾರ ಸಂಘಟನೆಗಳು ಹಲವು ಬಾರಿ ಸರ್ಕಾರಕ್ಕೆ ಪ್ರತಿನಿಧಿಗಳಿಗೆ ಮನವಿ ನೀಡಿ ಹೋರಾಟದ ಫಲವಾಗಿ ಸನ್ಮಾನ್ಯ ಯಡಿಯೂರಪ್ಪ ಸರ್ಕಾರದಲ್ಲಿ ಸರ್ವಜ್ಞ ಪ್ರಾಧಿಕಾರ ಮಾಡಲು ಒಪ್ಪಿಗೆ ನೀಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ರೆಡ್ಡಪ್ಪ, ಕಾರ್ಯದರ್ಶಿ ಚಂದ್ರಶೇಖರ್, ಅಂಬರೀಶ್, ನಾಗಭೂಷಣ್, ರಾಮಸ್ವಾಮಿ, ಮಂಜುನಾಥ್, ಗಿರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಗುಬಿ ತಾಲೂಕಿನ ಪ್ರಭುವನಹಳ್ಳಿ ಸರ್ಕಾರಿ ಶಾಲೆ ಆವರಣದಲ್ಲಿ 11,00,000 ರೂಗಳ ವೆಚ್ಚದ ವೇತನ ಕೊಠಡಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಕೋಮ ಪ್ರಚೋದನೆ ಹೇಳಿಕೆ ನೀಡುವ ಕೆಎಸ್ ಈಶ್ವರಪ್ಪ ಅವರು ತಲೆ ಸರಿ ಇಲ್ಲದ ಮನುಷ್ಯ. ಮಸೀದಿಗಳ ಧ್ವಂಸದ ಬಗ್ಗೆ ಮಾತನಾಡಿದ ತಮ್ಮ ಘನತೆಯನ್ನು ತಾವೇ ಮತ್ತಷ್ಟು ಕುಗ್ಗಿಸಿಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಟೀಕಿಸಿದರು. ಗುಬ್ಬಿ ತಾಲೂಕಿನ ಪ್ರಭುವನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಗುರುವಾರ ನಬಾರ್ಡ್ ವತಿಯಿಂದ 11,00,000 ರೂಗಳ ನೂತನ ಕೊಠಡಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮಧುರೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಮಸೀದಿ ಧ್ವಂಸ ಮಾಡುವ ಬಗ್ಗೆ ಮಾತನಾಡಿ ತಮ್ಮ ಬಿಜೆಪಿ ಸರ್ಕಾರದ ನಿಲುವು ಪ್ರಕಟಿಸಿದ್ದಾರೆ. ರೆಸ್ಪಾನ್ಸ್ ಮಾಡ್ತಾರ, ಮೋದಿ ಅವರೇ ಓಪನ್ ಮಾಡಿದ್ದಾರೆ, ಎಲ್ಲಾ ಧರ್ಮದವರು ಕೂಡ ಅದನ್ನ ಸ್ವಾಗತ ಮಾಡಿದ್ದಾರೆ. ಶ್ರೀರಾಮ ಮಂದಿರ ಕಟ್ಟಲಿಕ್ಕೆ ಯಾರು ವಿರೋಧ ಮಾಡಿರತಕ್ಕಂಥ ಯಾರು ಇಲ್ಲ. ಇಂಥ ಸಂದರ್ಭದಲ್ಲಿ ಮಸೀದಿಗಳು ಧ್ವಂಸ ಮಾಡಿ ಅಂತಂದರೆ ಅದೊಂದು ರೀತಿ ನ್ಯೂಸೆನ್ಸ್ ಆಗುತ್ತೆ. ತಲೆ ಇಲ್ಲದವ್ರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಅಷ್ಟೇ ಆಗುತ್ತೆ. ಯಾರಿಲ್ಲ, ಎಲ್ಲ ಯಾವ ಧರ್ಮದವರು ವಿರೋಧನೆ ಮಾಡಿದ್ವಲ್ಲ, ಇಡೀ ದೇಶದಾದ್ಯಂತ ಎಲ್ಲರೂ ಸ್ವಾಗತ ಮಾಡಿದ್ದಾರೆ, ಕಟ್ಟಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅದು ಈ ಯಾರು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥವರೇ ನೆಲೆಕುಲೆ ಇಲ್ಲ ಅಲ್ಲಿ. ಈ ಏನಾದರೂ ರಾಮರ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರ್ಯಾರು ಅವರೇ ಅಂದರೆ ಅದು ಲಾಲ್ಕೃಷ್ಣ ಅಡ್ವಾನಿ ಅವರನ್ನೇ ಮೂಲೆ ಗುಂಪು ಮಾಡಿ ಅಲ್ಲಿ ಪೂಜೆ ಮಾಡ್ತಾರೆ ಅಂದರೆ. ಸಂದರ್ಭದಲ್ಲಿ ಎಪಿಎಂಸಿ ಸದಸ್ಯ ಕಳ್ಳಿಪಳ್ಳಿಯ ಲೋಕೇಶ್, ಮುಖಂಡರಾದ ರವೀಶ್, ಪುಟ್ಟಲಿಂಗರಾಜು, ಗುರುಲಿಂಗಯ್ಯ, ಬಸವರಾಜ್, ಶಿವಣ್ಣ, ರಮೇಶ್, ಚಂದ್ರಶೇಖರ್, ಗುತ್ತಿಗೆದಾರ ನವೀನ್ ಇನ್ನಿತರರು ಹಾಜರಿದ್ದರು. ಕೋಲಾರದ ಹೊರವಲಯದಲ್ಲಿ ಮಾರುತಿ ಕ್ಯಾರೆಟ್ ವಾಷಿಂಗ್ ಮಷೀನ್ ಅನ್ನು ವಿದ್ಯುತ್ಕವಾಗಿ ಆರಂಭಿಸಲಾಯಿತು. ವ್ಯವಸಾಯದ ನೆಲೆಬೀಡಾಗಿರುವ ಕೋಲಾರ ಜಿಲ್ಲೆಯ ರೈತರಿಗೆ ಅನುಕೂಲವಾಗುವಂತೆ ಕ್ಯಾರೆಟ್, ಮೂಲಂಗಿ, ಬೀಟ್ರೂಟ್ ಮತ್ತು ಶುಂಠಿಯನ್ನು ಸ್ವಚ್ಛಗೊಳಿಸುವ ಯಂತ್ರವನ್ನು ಅಳವಡಿಸಲಾಗಿದೆ ಎಂದು ಶ್ರೀಮಾರುತಿ ಕ್ಯಾರೆಟ್ ವಾಷಿಂಗ್ ಮಷೀನ್ ನ ಮಾಲೀಕರು ಹಾಗೂ ವೃತ್ತಿಪರ ರೈತರಾದ ವಿ ಅಮರ್ನಾಥ್ ತಿಳಿಸಿದರು. ಕೋಲಾರ ನಗರದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿನ ಹೊದಲವಾಡಿ ಕ್ರಾಸ್ನಲ್ಲಿ ಶ್ರೀಮಾರುತಿ ಕ್ಯಾರೆಟ್ ವಾಷಿಂಗ್ ಮಷೀನ್ ಇಂದು ವಿದ್ಯುಕ್ತವಾಗಿ ಪ್ರಾರಂಭವಾಗಿದ್ದು, ವಿಶಾಲವಾದ 50x60 ಅಡಿ ಪ್ರದೇಶದಲ್ಲಿರುವ ಈ ಯಂತ್ರವು ಪ್ರತಿ ಗಂಟೆಗೆ 2 ಟನ್ನಷ್ಟು ಕ್ಯಾರೆಟ್, ಮೂಲಂಗಿ, ಬೀಟ್ರೂಟ್ ಮತ್ತು ಶುಂಠಿಯನ್ನು ಸ್ವಚ್ಛಗೊಳಿಸುವ ಸಾಮರ್ಥ್ಯವಿದ್ದು, ಸುಮಾರು 40x60 ಅಡಿಗಳಷ್ಟು ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು, ಜಿಲ್ಲೆಯ ರೈತರು ಯಾವುದೇ ಸಂದರ್ಭದಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯನ್ನು ತಂದು ಇಲ್ಲಿ ಸ್ವಚ್ಛಗೊಳಿಸಿ ತೆಗೆದುಕೊಂಡು ಹೋಗಲು ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಈ ಯಂತ್ರವು ಕಡಿಮೆ ವಿದ್ಯುತ್ ಶಕ್ತಿಯಿಂದ ಚಲಿಸುತ್ತವೆ. ಒಂದು ವೇಳೆ ವಿದ್ಯುತ್ ಶಕ್ತಿ ಸಮಸ್ಯೆ ಆದರೆ ಜನರೇಟರ್ ವ್ಯವಸ್ಥೆ ಕೂಡ ಇದ್ದು, ಪ್ರತಿ ಟನ್ಗೆ 1,000 ರೂಗಳಿಂದ 1,500 ರೂ ವೆಚ್ಚವನ್ನು ವಿಧಿಸಲಾಗುತ್ತದೆ. ಈ ದರವು ಮಾರುಕಟ್ಟೆಯಲ್ಲಿ ಆಗುವ ಏರುಪೇರು ಸಮಸ್ಯೆಗಳಿಗೆ ಅನುಗುಣವಾಗಿರುತ್ತದೆ. ಹಾಗಾಗಿ ಜಿಲ್ಲೆಯ ರೈತರು ಈ ಯಂತ್ರದ ಸದುಪಯೋಗ ಪಡೆದುಕೊಂಡು ತಾವು ಬೆಳೆದ ಕ್ಯಾರೆಟ್, ಮೂಲಂಗಿ, ಬೀಟ್ರೂಟ್ ಮತ್ತು ಶುಂಠಿಯನ್ನು ಸ್ವಚ್ಛಗೊಳಿಸಿ ಆರೋಗ್ಯಕರ ಜೀವನ ಹೊಂದಬಹುದು ಎಂದು ಅವರು ಮನವಿ ಮಾಡಿದ್ದಾರೆ. ಇನ್ಫಾರ್ಮೇಶನ್, ಕ್ಯಾರೆಟ್ ವಾಷಿಂಗ್ ಮಿಷಿನ್ ಅಂತ, ವಾಷಿಂಗ್ ಮಿಷಿನ್ ವಾಷಿಂಗ್ ಮಾಡೋದು. ಇದು ಒದಲಾಡಿ ಕ್ರಾಸಲ್ಲಿ ಇರೋದು. ಇದರಲ್ಲಿ ನಾವು ಬೀಟ್ರೂಟು, ಕ್ಯಾರೆಟು, ಮೂಲಂಗಿ ಈ ಮೂರು ವಾಶ್ ಮಾಡ್ತೀವಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೈತರಿಗಾಗಿ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಇದನ್ನು ಓಪನ್ ಮಾಡಿದ್ದೀವಿ.
ದಯವಿಟ್ಟು ಇದರಿಗೆ ರೈತರಿಗೂ ಅನುಕೂಲ ಆಗುತ್ತೆ. ರೈತರಿಗೋಸ್ಕರ ನಾವು ಇದನ್ನು ವಾಡ್ಕೊಂಡಿದ್ದೀವಿ. ನಾವು ರೈತರಾಗಿ ನಾವು ಬೆಳೆದಿರೋ ಸರಕನ್ನು ವಾಶ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದಕ್ಕೆ ನಾವು ತೋಟಗಾರಿಕೆಯಿಂದ ಸಹಾಯ ಪಡಿಬೇಕು ಅಂತ ಇದನ್ನು ಮಾಡಿಕೊಂಡಿದ್ದೀವಿ. ಒಂದು ಗಂಟೆಗೆ ಎಷ್ಟು ಟನ್ನು? ಒಂದು ಗಂಟೆಗೆ ಬಂದು 2 ಟನ್ ನಾವು ವಾಶ್ ಮಾಡ್ತೀವಿ ಸರ್. ಇದನ್ನು ಏನಂತ ಹೇಳ್ತೀರಿ ಸರ್? ಕ್ಯಾರೆಟು, ಬೀಟ್ರೋಟು, ಮೂಲಂಗಿ ಈ 3 ವಾಶ್ ಮಾಡ್ತೀವಿ. ಎಷ್ಟು ಮಾಡ್ತೀರಿ ಚೀಲಕ್ಕೆ? ಒಂದು ಟನ್ಗೆ ಟನ್ ಲೆಕ್ಕ. ಹಾಂ, ಟನ್ಗೆ ಅದು 1,000-1.5 ಸಾವಿರವರೆಗೂ ಯೂಸ್ ಮಾಡ್ತೀವಿ ಸರ್. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಕೊರಟಗೆರೆಯಲ್ಲಿ ಬಿಜೆಪಿ ಮುಖಂಡರು ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು. ಭಾರತೀಯರ ಶತಮಾನಗಳ ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿದೆ. ಶ್ರೀರಾಮ ಮಂದಿರ ನಿರ್ಮಾಣದೊಂದಿಗೆ ಭಾರತದಲ್ಲಿ ರಾಮರಾಜ್ಯ ಸ್ಥಾಪನೆಯಾಗಲಿದೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಎಸ್ ಪವನ್ ಕುಮಾರ್ ತಿಳಿಸಿದರು. ಅವರು ಪಟ್ಟಣದ ಎಸ್ಎಸ್ಆರ್ ವೃತ್ತದ ಬಳಿ ಇರುವ ಗಣಪತಿ ದೇವಾಲಯದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ, ಇಂದು ಕೋಟ್ಯಾಂತರ ಭಕ್ತರ ಕನಸಿನಂತೆ ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಐತಿಹಾಸಿಕ ಶಿಲಾನ್ಯಾಸದ ದಿನವಾಗಿದೆ. ಭಾರತೀಯರ ಭವ್ಯವಾದ ಕನಸು ನನಸಾಗಲಿದೆ ಎಂದು ತಿಳಿಸಿದರು. ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ತಿಮ್ಮಜ್ಜ ಮಾತನಾಡಿ, ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಅಲ್ಲಿ ರಾಮನಾಮದೊಂದಿಗೆ ಬೃಹತ್ ರಾಮನ ದೇವಾಲಯ ನಿರ್ಮಾಣಕ್ಕೆ ಶಿಲಾನ್ಯಾಸ ನಡೆಯುತ್ತಿರುವುದು 1992 ಡಿಸೆಂಬರ್ 6 ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ದೇವಾಲಯ ನಿರ್ಮಾಣಕ್ಕೆ ಹಾಗೂ ದೇಶದ ಐಕ್ಯತೆಗಾಗಿ ಶ್ರಮಿಸಿದ ಕರಸೇವಕರ ಶ್ರಮದ ಫಲವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಪ್ರದೀಪ್ ಕುಮಾರ್, ಮಾಜಿ ಸದಸ್ಯೆ ಸುಶೀಲಮ್ಮ, ಪಕ್ಷದ ಮುಖಂಡರುಗಳಾದ ಸಂಜೀವ್ ರಾಯಪ್ಪ, ಎಂಕೆ ಮುನಿಯಪ್ಪ, ವಿಜಯ್ ಕುಮಾರ್, ಉಮೇಶ್ ಕುಮಾರ್, ನಟರಾಜು, ರವಿಶಂಕರ್, ಪ್ರಕಾಶ್ ರೆಡ್ಡಿ, ಯುವ ಮೋರ್ಚಾ ಅಧ್ಯಕ್ಷ ಗುರುದತ್ತ, ಮಲ್ಲೇಶ್, ಗೋವಿಂದರಾಜು, ಲಕ್ಷ್ಮೀ ಪ್ರಸಾದ್, ಮಂಜುನಾಥ್, ನಂಜುಂಡಯ್ಯ, ಪುಟ್ಟರಾಜು, ಗಿರೀಶ್, ಬಾಲಾಜಿ, ದಿನೇಶ್, ದೇವರಾಜು, ಚನ್ನಕೇಶವ್, ಲಕ್ಷ್ಮೀಪತಿ, ಶ್ರೀನಿವಾಸ್, ಶಶಿಕುಮಾರ್ ಸೇರಿದಂತೆ ಇನ್ನಿತರ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು. ದೇವನಹಳ್ಳಿಯಲ್ಲಿ ಖಾಸಗಿ ಶಾಲೆಗಳ ಮುಖ್ಯಸ್ಥರು ಸಭೆ ನಡೆಸಿ ತಮ್ಮ ಸಮಸ್ಯೆ ನಿವಾರಣೆಗೆ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಹೊಸಕುರುಬರಹಳ್ಳಿ ರಸ್ತೆ ಎಸ್ಎಲ್ಎಸ್ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲ್ ಆಂಗ್ಲ ಭಾಷೆಯಲ್ಲಿ ಖಾಸಗಿ ಶಾಲೆಗಳ ವ್ಯವಸ್ಥಾಪಕರುಗಳ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಎಸ್ಎಲ್ಎಸ್ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲ್ ಆಂಗ್ಲ ಶಾಲೆಯ ಕಾರ್ಯದರ್ಶಿ ಡಾಕ್ಟರ್ ಧನಂಜಯರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಆನ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಬೇಕು, ಆನ್ಲೈನ್ ಕ್ಲಾಸ್ಗಳು ಯಾವ ರೀತಿ ಮಾಡಬೇಕು ಎಂದು ಗೈಡ್ಲೈನ್ ನೀಡಿದೆ, ಅದರ ಪ್ರಕಾರ ನಾವು ಮಾಡುತ್ತಿದ್ದೇವೆ. ಹರಿಯಾಣ ಕೋರ್ಟ್, ಚೆನ್ನೈ ಕೋರ್ಟ್, ತೆಲಂಗಾಣ ಕೋರ್ಟ್, ಪಂಜಾಬ್ ಕೋರ್ಟ್ ಆಗಿರಬಹುದು, ಇನ್ನು ಅನೇಕ ಎಲ್ಲ ಹೈಕೋರ್ಟ್ಗಳು ಕೂಡ ಕಡ್ಡಾಯವಾಗಿ ಹಿಂದಿನ ಬಾಕಿ ಹಣ ಪಾವತಿಸಬೇಕು ಎಂದು ಹೇಳಿದರು. ನಮ್ಮ ರಾಜ್ಯ ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡಿದೆ, ದಾಖಲಾತಿ ಶುಲ್ಕವನ್ನು ಪೇ ಮಾಡಬೇಕು, ಆನ್ಲೈನ್ಗೆ ಯುಕೆಜಿಯಿಂದ 10ನೇ ತರಗತಿಯವರೆಗೂ ಕೂಡ ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು, ಮಕ್ಕಳದು ಸ್ಟೂಡೆಂಟ್ ಅಚೀವ್ಮೆಂಟ್ ರ್ಯಾಂಕ್ ಸಿಸ್ಟಮ್ನಲ್ಲಿ ಆನ್ಲೈನ್ ಅಡ್ಮಿಷನ್ ಮಾಡಿಕೊಳ್ಳಬೇಕಾಗಿರುತ್ತದೆ. ಕಳೆದ ವರ್ಷ ಕೋವಿಡ್-19 ಇದ್ದ ಕಾರಣ ಯಾವುದೇ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಲಾಯಿತು, ಆದರೆ ಈ ವರ್ಷ ಈ ರೀತಿ ಆಗುವುದು ಸಾಧ್ಯವಿಲ್ಲ. ಪೋಷಕರು ಕಸ್ಟಮ್ ಫೀಸ್ ಪಾವತಿಸಿ ಕಡ್ಡಾಯವಾಗಿ ಆನ್ಲೈನ್ನಲ್ಲಿ ಮಕ್ಕಳನ್ನು ದಾಖಲು ಮಾಡಬೇಕು. ಒಂದು ವೇಳೆ ಆನ್ಲೈನ್ನಲ್ಲಿ ದಾಖಲು ಮಾಡಿಲ್ಲವಾದರೆ ಮಗು ಅದೇ ತರಗತಿಯಲ್ಲಿ ಉಳಿಯುತ್ತದೆ. ತಾಲೂಕಿನ ಪೋಷಕರ ಗಮನಕ್ಕೆ ತಿಳಿಸುವುದು, ಕಸ್ಟಮ್ ಫೀಸು 30 ಒಳಗಾಗಿ ಪೇ ಮಾಡಿ ಮಕ್ಕಳನ್ನ ಆನ್ಲೈನ್ನಲ್ಲಿ ದಾಖಲು ಮಾಡಿ ಎಂದು ವಿನಂತಿಸಿದರು. ರಾಷ್ಟ್ರದ ಸುಮಾರು 12 ಹೈಕೋರ್ಟ್ಗಳು ಹಾಗೂ ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಕಡ್ಡಾಯವಾಗಿ ವರ್ಷದ ಶಾಲಾ ಶುಲ್ಕವನ್ನು ಪೋಷಕರು ಪಾವತಿ ಮಾಡಬೇಕು ಅಂತಕ್ಕಂಥ ಸೂಚನೆಗಳನ್ನು ನೀಡಿದೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಶಾಲೆಗಳು ಕೂಡ ಇವತ್ತಿನ ಆರ್ಥಿಕ ಸಂಕಷ್ಟದಲ್ಲಿ ಇದ್ದೇವೆ. ಈಗ ಆಲ್ರೆಡಿ ಸರ್ಕಾರ ಹೇಳಿದಂತೆ ನಾವು ಆನ್ಲೈನ್ ತರಗತಿಗಳನ್ನು ಕೂಡ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಾವು ತೆಗೆದುಕೊಳ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ನಮ್ಮ ದೇವನಹಳ್ಳಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಶಾಲೆಗಳ ಪೋಷಕರ ಗಮನಕ್ಕೆ ತರತಕ್ಕಂಥದ್ದು ಏನು ಅಂತಂದರೆ, ಈ ತಿಂಗಳು ಕೊನೆಯ 31ನ ಒಳಗಾಗಿ ಎಲ್ಲರೂ ಕೂಡ ಸ್ಯಾಟ್ಸ್ನ ಮೂಲಕ, ಅಂದರೆ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್, LKGಯಿಂದ 10ನೇ ತರಗತಿವರೆಗೂ ಕೂಡ ನಾವು ಆನ್ಲೈನಲ್ಲಿ ನಾವು ದಾಖಲಾತಿಗಳನ್ನು ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಸರ್ಕಾರ ಸಲಹೆ ಸೂಚನೆಗಳನ್ನು ಕೂಡ ನೀಡಿದೆ. ಈಗ ಆಲ್ರೆಡಿ ಹೈಕೋರ್ಟ್ಗಳು ಹೇಳಿರೋ ಹಾಗೆ August 31ಗಿಂತ ಮುಂಚಿತವಾಗಿ 40-50% ಫೀಸನ್ನು ನಾವು ಕಲೆಕ್ಟ್ ಮಾಡ್ಕೋಬೋದು ಅಂತಕ್ಕಂಥ ಒಂದು ಅಧಿಕಾರವನ್ನು ಶಾಲೆಗಳಿಗೆ ನೀಡಿದರೂ ಕೂಡ ನಾವು ಯಾರೂ ಕೂಡ 50% ಕಟ್ಟಿ ಅಂತ ನಾವು ಹೇಳ್ತಾ ಇಲ್ಲ.
ಅಟ್ಲೀಸ್ಟ್ ಏನು ಕನಿಷ್ಠ ಶುಲ್ಕ ಅಂತ ಇದೆ ಅಟ್ಲೀಸ್ಟ್ ಒಂದು ಟರ್ಮ್ ಶುಲ್ಕ ಅಟ್ಲೀಸ್ಟ್ ಒಂದು 25% ಶುಲ್ಕ ಏನಿದೆ ಅದನ್ನು ಎಲ್ಲರೂ ಕೂಡ ಪಾವತಿ ಮಾಡಿ ಸ್ಯಾಟ್ಸ್ನಲ್ಲಿ ಅಡ್ಮಿಷನ್ಸ್ನ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಪೇರೆಂಟ್ಸ್ ಇದನ್ನು ಮಾಡ್ಕೊಳ್ಳಿಲ್ಲ ಅಂದರೆ ತೊಂದರೆ ಏನಾಗುತ್ತೆ ಅಂತಂದರೆ ಆ ಮಗು ಅದೇ ತರಗತಿಯಲ್ಲಿ ಅನುತ್ತೀರ್ಣವಾಗಿ ಉಳಿಯುತ್ತೆ. ಯಾಕೆ ಅಂತಂದರೆ ನಾವು ಅಡ್ಮಿಷನ್ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಮಗು ಮುಂದಿನ ತರಗತಿಗೆ ಹೋಗೋದಿಲ್ಲ. ಇದರಿಂದ ಪೋಷಕರು ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗತ್ತೆ. ಹೋದ ವರ್ಷ ಕೋವಿಡ್ ಇದ್ದಿದ್ದರಿಂದ ಯಾವುದೇ ಎಕ್ಸಾಮ್ಸ್ ಇಲ್ಲದೇ ನಾವು ಪಾಸ್ ಮಾಡಬೇಕಾಯಿತು, ಹೌದು ನಿಜ. ಆದರೆ ಈ ವರ್ಷ ಕಡ್ಡಾಯವಾಗಿ ಮಕ್ಕಳನ್ನು ನಾವು ಆನ್ಲೈನಲ್ಲಿ ಅಡ್ಮಿಷನ್ನ ತೆಗೆದುಕೋಬೇಕಾಗತ್ತೆ. ಪೇರೆಂಟ್ಸ್ನ ಜವಾಬ್ದಾರಿ ಇದು. 31ನೇ ತಾರೀಕು ಮುಂಚೆ ಎಲ್ಲ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಇರತಕ್ಕಂಥ ಪೋಷಕರು ಕೂಡ ಸ್ಯಾಟ್ಸ್ನಲ್ಲಿ ಮಕ್ಕಳನ್ನು ಅಡ್ಮಿಷನ್ನ ಮಾಡಿಸಿ. ಧನ್ಯವಾದಗಳು. ಡಾಕ್ಟರ್ ಜಿ ಎಸ್ ಧನಂಜಯ, ಕಾರ್ಯದರ್ಶಿ ಎಸ್ ಎಲ್ ಎಸ್ ಶಾಲೆ ಹಾಗೂ ರಾಜ್ಯ ಸಂಚಾಲಕರು ಕ್ಯಾಂಪ್ಸ್ ಕರ್ನಾಟಕ ಬೆಂಗಳೂರು. ವಿಹಾನ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಪ್ರತಾಪ್ ಯಾದವ್ ಮಾತನಾಡಿ, ಶೈಕ್ಷಣಿಕ ವರ್ಷ ಪ್ರಾರಂಭವಾಗುವುದು ಏಪ್ರಿಲ್ ತಿಂಗಳಿನಲ್ಲಿ. ಪೋಷಕರು ತಮ್ಮ ಮಕ್ಕಳ ವರ್ಗಾವಣೆ ಪ್ರಮಾಣ ಪತ್ರ ಪಡೆಯಲು ಕಳೆದ ವರ್ಷದ ಬಾಕಿ ಶಾಲಾ ಶುಲ್ಕ ಕಡ್ಡಾಯವಾಗಿ ಪಾವತಿಸಬೇಕು. ಯಾವುದೇ ಶಾಲೆಯ ಮಕ್ಕಳು ಬೇರೆ ಶಾಲೆಗೆ ಸೇರಬೇಕಾದರೆ ಪ್ರಸಕ್ತ ಶಾಲೆಯಲ್ಲಿ ಟಿಸಿಗಾಗಿ ಎನ್ಒಸಿ ಪಡೆದುಕೊಳ್ಳಬೇಕಾಗಿದೆ. ಪೋಷಕರು ಏಪ್ರಿಲ್ ತಿಂಗಳಲ್ಲೇ ಅಂದರೆ ಈಗ ಎಕ್ಸಾಮ್ ಒಂದು ಅಕಾಡೆಮಿಕ್ ಇಯರ್ ಮುಗಿದು ಇನ್ನೊಂದು ಅಕಾಡೆಮಿಕ್ ಇಯರ್ ಶೈಕ್ಷಣಿಕ ವರ್ಷ ಮುಗಿದು ಇನ್ನೊಂದು ಶೈಕ್ಷಣಿಕ ವರ್ಷ ಶುರುವಾಗೋಕ್ಕೆ ಮುಂಚೆ ಟಿ ಸಿ ಅಪ್ಲೈ ಮಾಡಿದರೆ ಅವರು ಹೋದ ವರ್ಷದ ಫೀಸ್ ಮಾತ್ರ ಕಟ್ಟಿ ಈ ವರ್ಷ ಟಿ ಸಿ ತೊಗೊಂಡು ಹೋಗ್ಬೋದಾಗಿತ್ತು. ಈಗ ಆಲ್ರೆಡಿ ಜೂನ್ ಜುಲೈವರೆಗೂ ಬಂದು ಈ ಶೈಕ್ಷಣಿಕ ವರ್ಷ ಯಾರು ಈಗ ಬಂದು ಟಿ ಸಿ ಅಪ್ಲೈ ಮಾಡಿದ್ರೆ ಅವರು ಮೊದಲನೇ ಇನ್ಸ್ಟಾಲ್ಮೆಂಟ್ ಫೀಸ್ನ ಕಟ್ಟಿಬಿಟ್ಟೆ ಟಿ ಸಿನ ನಮ್ಮ ಹತ್ರ ತೊಗೊಳ್ಬೇಕಾಗುತ್ತೆ. ಈಗ ಎಲ್ಲ ನಾವು ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ಸು ಡಿಸೈಡ್ ಮಾಡಿದ್ದೀವಿ ಟಿ ಸಿ ಜೊತೆಗೆ ನಮ್ಮಲ್ಲಿ ಎನ್ ಒ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ನ ಕೂಡ ಅವ್ರು ಪಡಿಬೇಕಾಗುತ್ತೆ. ಆ ಎನ್ ಒ ಸಿ ಇದ್ದರೆ ಮಾತ್ರ ಬೇರೆ ಸ್ಕೂಲ್ಗಳಲ್ಲಿ ಅವ್ರಿಗೆ ಅಡ್ಮಿಷನ್ ಸಿಗುತ್ತೆ. ಸೊ ಎನ್ ಒ ಸಿನೂ ಕಂಪಲ್ಸರಿ, ಟಿ ಸಿ ಜೊತೆಗೆ ಎನ್ ಒ ಸಿನೂ ಕಂಪಲ್ಸರಿಯಾಗಿ ಅವರು ನಮ್ಮ ಶಾಲೆಗಳಲ್ಲಿ ಅವರು ಶಾಲೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದ್ದಾಗ ಅವರು ನಮ್ಮಲ್ಲಿ ತಗೋಬೇಕಾಗುತ್ತೆ. ಪ್ರತಾಪ್ ಯಾದವ್, ಚೇರ್ಮನ್ ವಿಹಾನ್ ಪಬ್ಲಿಕ್ ಸ್ಕೂಲ್. ತಾಲೂಕು 59 ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳು 110 ಇವೆ. ಶಿಕ್ಷಕರು ಮತ್ತು ಶಾಲೆಗಳ ಆರ್ಥಿಕ ಮಟ್ಟ ಸುಧಾರಿಸಲು ಕಷ್ಟಕರವಾಗುತ್ತಿದೆ. ಈ ಸಂದರ್ಭದಲ್ಲಿ ದೇವನಹಳ್ಳಿ ಎಸ್ಎಲ್ಎಸ್ ಆಂಗ್ಲ ಸ್ಕೂಲು, ದೇವನಹಳ್ಳಿ ಕೋಟೆ ಶಾರದಾ ಸ್ಕೂಲು, ಯಲಿಯೂರು ಶ್ರೀ ಎಂಬಿ ಸ್ಕೂಲು, ವಿಜಯಪುರ ರೂಬಿ ಸ್ಕೂಲು, ವಿಜಯಪುರ ಶ್ರೀಗಂಧ ಸ್ಕೂಲು, ಚಪ್ಪರಕಲ್ಲು ವಿಹಾನ್ ಸ್ಕೂಲು, ಚಪ್ಪರ ಸ್ಕೂಲು, ಕುವೆಂಪು ಜ್ಞಾನ ಭಂಡಾರ ಸ್ಕೂಲು, ವಿಶ್ವನಾಥಪುರ ಚಂದ್ರಕಲಾ ಸ್ಕೂಲು, ಬೈಚಾಪುರ ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲು, ದೇವನಹಳ್ಳಿ ಜ್ಞಾನದೀಪ ಅಕಾಡೆಮಿ ಸ್ಕೂಲ್ಗಳ ವ್ಯವಸ್ಥಾಪಕರುಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಜಂಟಿಯಾಗಿ ಪತ್ರಿಕಾಗೋಷ್ಠಿ ನಡೆಸಿದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.